ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಿದ್ರೆ ಪಿಜನ್ ಡಪ್ಪಿ 20 ಯೂಟ್ಯೂಬ್ ಚಾನಲ್. ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ. ಇವತ್ತಿನ ಟಾಪಿಕ್ ಏನು ಅಂದರೆ, ನನ್ನ ತಾಮ್ರಳನ್ನ ಚೀನಿನೂ 3 ದಿವಸದಿಂದ ಚಕ್ಕರಿಗೆ ಬಿಟ್ಟಿರಲಿಲ್ಲ. ಇವತ್ತು ಅದನ್ನು ಚಕ್ಕರಿಗೆ ಬಿಡಬೇಕು. ಓಕೆ, ಬನ್ನಿ ಫಸ್ಟು ಅದನ್ನು ಈಚೆಗೆ ತಿಕ್ಕೊಳ್ಳೋಣ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಕೆಳಗಡೆ ಕಾಣ್ತಾರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ನೋಟಿಫಿಕೇಷನ್ ಆಲ್ ಸೆಟ್ ಮಾಡಿ. ಆ ಮೂಲಕ ನಾನು ಹಾಕ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಫೈನಲಾಗಿ ತೆಗ್ದಿದ್ದೀನಿ. ಈ ಎರಡು ಅಕ್ಕಿ ಊಟ ಹಾಕಿಲ್ಲ, ಮಿಕ್ಕಿರೋ ಅಕ್ಕಿಗಳಿಗೆಲ್ಲ ಊಟ ಹಾಕಿದ್ದೀನಿ. ಅಲ್ಲಿರೋ ಅಕ್ಕಿಗಳಿಗೂ ಸಹ ಊಟ ಹಾಕಿಲ್ಲ, ಅದಕ್ಕೆ ಆಮೇಲೆ ಹಾಕ್ಕೊತೀನಿ. ಫಸ್ಟು ನನ್ನ ಚಿನ್ನಿನ ಹಿಡ್ಕೊಂಬಿಡೋಣ. ಓಕೆ, ಈ ಎಲ್ಲ ಕಚ್ಚಾಕ್ಬಿಡ್ತಾ ಇದೆ, ಡೋರ್ ಕ್ಲೋಸ್ ಮಾಡೋಣ, ಇಲ್ಲಾಂದರೆ ಹಾರ್ಬಿಡುತ್ತೆ ಅದು. ಓಕೆ, ಡೋರ್ ಕ್ಲೋಸ್ ಮಾಡಿದ್ದೀನಿ. ಅಕ್ಕಿ ಕೈಲಿದೆ, ಚಕ್ಕರಿಗೆ ಬಿಡಬೇಕು. ಈಗ ನೋಡೋಣ ಎಷ್ಟೊತ್ತು ಆಡುತ್ತೆ ಅಂತ ನನಗೂ ಗೊತ್ತಿಲ್ಲ. ಓಕೆ, ಬಿಡೋಣ. ಒಳ್ಳೆ ಕ್ಲೈಮೇಟು ಇದೆ ನೋಡ್ಬೋದು. ಆಲ್ರೆಡಿ 8 o'clock ಆಗಿದೆ, 6 ಇಷ್ಟೊಂದು ಫಾಗ್ ಇದೆ. ಪರವಾಗಿಲ್ಲ, ಬಿಡೋಣ ಅಕ್ಕಿನ ಈಗ. ಬನ್ನಿ. ಓಕೆ ನೋಡಿ, ಬಿಟ್ಟಿದ್ದೀನಿ. ಓಕೆ, ತಾಮ್ರಲ್ಲಿ ಹಿಡ್ಕೊಂಬರೋಣ ಅನ್ನಷ್ಟಲ್ಲಿ ಅದೇ ಚಕ್ಕರ್ಗೆ ಎದ್ದುಬಿಡ್ತು. ಓಕೆ ಪರವಾಗಿಲ್ಲ, 6 ಪಾಟ್ಗೆ ಅದಾಡಲಿ. ನೋಡೋಣ ಇವತ್ತು ಎಷ್ಟೊತ್ತು ಆಡುತ್ತೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನೋಡ್ಬೋದು ಆಲ್ರೆಡಿ ಬಿಟ್ಟಿದ್ದೀನಿ, ರೈಸ್ ಆಗ್ತಾ ಇದೆ ನಿಧಾನಕ್ಕೆ. ನೋಡಿ ಯಾವ ಥರ ಆಡ್ತಾ ಇದೆ ಅಕ್ಕಿ. ಇವತ್ತು 3 ದಿವಸದಿಂದ ಬಿಟ್ಟಿರಲಿಲ್ಲ, ಇವತ್ತು ಬಿಟ್ಟಿದ್ದೀನಿ. ನೋಡೋಣ ಎಷ್ಟೊತ್ತು ಆಡುತ್ತೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ನೋಡಿ ಅಕ್ಕಿ ರೈಸ್ ಆಗ್ತಾ ಇದೆ, ಗಾಳಿ ಪಡ್ತಾನೂ ಚೆನ್ನಾಗೇ ಇದೆ, ಟೈಮಿಂಗ್ ಕೊಡುತ್ತೆ ಅಂತ ಅಂದ್ಕೊಳ್ತೀನಿ. ಇವತ್ತು ನಮ್ಮನೆ ಮೇಲೆ ಆಡ್ತಾ ಇಲ್ಲ, ಆದಷ್ಟು ಆ ಸೈಡ್ಗೆ ಹೋಗಿ ಆಡ್ತಾ ಇದೆ ಅದು ಪೂರ್ತಿ. ನೋಡಿ ಯಾವ ಥರ ರೈಸ್ ಆಗ್ತಿದೆ, ಬಾಲ ಕಟ್ಟಿ ಬಿಟ್ಟಿದೆ ಒಂದ್ಸಲ, ಅದು ಸ್ವಲ್ಪ ಹೊತ್ತು ಆಡಿತ್ತು, ಒಂದೇನೋ 10 ನಿಮಿಷ ಆಡಿತ್ತು ಅದು ಚೀನಿ ಜೊತೆ. ಲಾಂಗ್ ತೊಗೊಂಡೋಗಿ ಹೋಗಿ ಬಿಟ್ಟಿರಲಿಲ್ಲ ನಾನು, ಇಲ್ಲೇ ಬಿಟ್ಟಿದೆ, ಮನೆ ಹತ್ರನೇ ಬಿಟ್ಟಿದೆ, ಆಡ್ತಾಯಿತ್ತು. ಇವತ್ತು ನೋಡಿ ಬಾಲ ಬಿಚ್ಚಿ, ನಿನ್ನೆ ಬಾಲ ಬಿಚ್ಚಿ ಬಿಟ್ಟಿದೆ ಗುಡಲ್ಲಿ. ನೋಡಿ ಇವತ್ತು ಬಾಲ ಅಗ್ಲಿಸ್ಕೊಂಡು ಎಷ್ಟು ಚೆನ್ನಾಗಿ ಆಡ್ತಾಯಿದೆ ಅಕ್ಕಿ ಅದು. ನೋಡೋಣ ಇವತ್ತು ಎಷ್ಟೊತ್ತು ಆಡುತ್ತೆ ಅಂತ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೈಟಲ್ಲ, ಮೀಡಿಯಮ್ ಹೈಟಲ್ಲಿ ಆಡ್ತಾಯಿದೆ ಕರೆಕ್ಟಾಗಿ, ಚೆನ್ನಾಗೆ ಬಾಲ ಅಗ್ಲಿಸ್ಕೊಂಡು ಆಡ್ತಾಯಿದೆ. ಎರಡು ಆ ಚೀನಿಗೂ ಒಂದ್ಸಲ ಬಾಲ ಕಟ್ಟಬೇಕು, ಅದು ಸ್ವಲ್ಪ ಇದು ಮಾಡಬೇಕು. ತಾಮ್ರಲ್ಲಿ ಕಟ್ಟಿದೆ ನೋಡಿ, ಮಾಮೂಲಿ ಚೆನ್ನಾಗಿ ಆಡ್ತಾ ಇದೆ ಬಾಲ ಅಗ್ಲಿಸ್ಕೊಂಡು. ಆ ಚೀನಿ ಇನ್ನೂ ಅಷ್ಟೊಂದೇನು ಬಾಲ ಅಗ್ಲಿಸ್ತಾ ಇಲ್ಲ ನೋಡ್ಬೋದು. ಎರಡು ಯಾವ ಥರ ಆಡ್ತಾಯಿದೆ ಅಂತ ನಮ್ಮನೆ ಮೇಲೆ ಆಡ್ತಾ ಇದೆ ನೋಡಿ. ಸೇಮ್ ಗಿರೆಬಾಜ್ ಅಕ್ಕಿಗಳು ಬಾಲ ಅಗ್ಲಿಸ್ಕೊಂಡು ಏಟ್ ಹೊಡಿಬೇಕಾರೆ, ಲ್ಯಾಂಡಿಂಗ್ ಮಾಡ್ಬೇಕಾರೆ ಯಾವ ಥರ ಆಡ್ತಾ ಇರುತ್ತೆ ಯಾವಾಗಲೂ ಆ ಥರ ಆಡುತ್ತೆ ಅಕ್ಕಿ ಯಾವಾಗಲೂ ಅದು. ಒಟ್ಟಿನಲ್ಲಿ ಚೆನ್ನಾಗೇ ಟೈಮಿಂಗ್ ಕೊಡ್ತಾ ಇದೆ, ಆಲ್ರೆಡಿ 2:30 ಆಗಿದೆ, ಮೀನ್ಸ್ ಅಂದರೆ 2:30 ಆಗಿದೆ, 2:30 ಆಗಿದೆ. ನೋಡಿ ಆಡ್ತಾನೆ ಇದೆ ಇನ್ನೂ ಮನೆ ಮೇಲೆ, ಚೆನ್ನಾಗಿ ಆಡ್ತಾ ಇದೆ, ಒಳ್ಳೆ ಟೈಮಿಂಗ್ ಕೊಡ್ತಾ ಇದೆ. ಹಾಗೆ ನನ್ನ ಮರಿಗಳು ಸಹ ನೋಡ್ಬೋದು ದಪ್ಪ ಆಗ್ತಿದೆ, ಅರ್ಧ ನಿಮಗೆ ಅಪ್ಡೇಟ್ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕೊಡ್ತೀನಿ ನಾನು. ನೋಡಿ ಚೆನ್ನಾಗಿ ಆಡ್ತಾ ಇದೆ, ಇಲ್ಲೇ ಬಂದು ಅಮ್ಮನ ಮೇಲೆ ಬಂದು ಬಂದು ಪಾಸ್ ಆಗ್ತಾ ಇದೆ. ನೋಡಿ ಛತ್ರಿ ಮೇಲೆ ಬರುತ್ತೆ ಪಾಸ್ ಆಗುತ್ತೆ, ಛತ್ರಿ ಮೇಲೆ ಬರುತ್ತೆ ಪಾಸ್ ಆಗುತ್ತೆ, ಹಂಗೆ ಹೋಗ್ಬಿಡುತ್ತೆ ನೋಡಿ. ಈಗ ನೋಡಿ ಹಂಗೆ ಪಾಸ್ ಆಗ್ತಿದೆ, ಮತ್ತೆ ಅದು ಇಳಿಯೋಕ್ಕೆ ಅಂತ ಬರುತ್ತೆ, ಇಳಿಯಲ್ಲ, ಹೋಗ್ಬಿಡುತ್ತೆ. ಪರವಾಗಿಲ್ಲ, ಅದ್ರ ಪಾಡ್ಗದು ಎಷ್ಟೊತ್ತು ಆಡುತ್ತೆ ಅದು ಆಡಲಿ. ಇವತ್ತು ನೋಡೋಣ, ನಾನು ಆ ಸೈಡ್ ನಿಂತ್ಕೊತೀನಿ. ಕೆಲವು ಅಕ್ಕಿಗಳು ಗಾಬರಿ ಪಡ್ಕೊಂಡು ಛತ್ರಿ ಮೇಲೆ ಇಳಿಯಲ್ಲ. ಇದು ನನ್ನ ಅಕ್ಕಿ ಬೇರೆ, ಮೊದಲೇ ಗಾಬರಿ ಐತೆ, ಯಾವುದೇ ಕಾರಣಕ್ಕೂ ಯಾರ ಕೈಲೂ ಇಳಿಸೋಕ್ಕಾಗಲ್ಲ. ಅವ್ರು ಇಳಿಸಿದ್ರು ಅವ್ರ ಮನೆ ಮೇಲೆ ಕೂತ್ಕೊಂಡ್ರೂ ಆ ಅಕ್ಕಿ ಹಿಡಿಯೋಕ್ಕಾಗಲ್ಲ ಅವರು, ಯಾಕೆ ನಾನು ಪಕ್ಕ ಗ್ಯಾರಂಟಿ ಕೊಡ್ತೀನಿ. ಅಷ್ಟು ಅಕ್ಕಿ ಗಾಬರಿ ಇದೆ, ಸುಮ್ಮನೆ ಹತ್ರಕ್ಕೋರೆ ಸಾಕು ಪಟ್ಟ ಅಂತ ಆರ್ಬಿಡ್ತಾ ಇದೆ ಚಕ್ಕರಿಗೆ. ನಾನು ಗೂಡಲ್ಲೇ ಹಿಡ್ಕೊಳಕ್ಕಾಗಲ್ಲ, ನನ್ನ ಕೈಗೆ ಸಿಕ್ತಂಗೆ ಆರ್ಬಿಡ್ತಾ ಇದು, ಆ ಥರ ಆಡ್ತವಳೆ. ನೋಡಿ ಎಷ್ಟು ಚೆನ್ನಾಗಿ ಆಡ್ತಾ ಇದೆ ಅದು ಬಾಲ ಅಗ್ಲಿಸ್ಕೊಂಡು, ಒಟ್ಟಿನಲ್ಲಿ ಚೆನ್ನಾಗೆ ಟೈಮಿಂಗ್ ಕೊಡ್ತಾ ಇದೆ. ಆಲ್ರೆಡಿ 3:50 ಅಂದರೆ 4 ನಿಮಿಷ ಅಂತಲೇ ಅರ್ಥ. ನೋಡಿ 4 ನಿಮಿಷ ಆಗಿದೆ, 4 ನಿಮಿಷ ಇನ್ನೂ ಆಡಿದೆ, ಚೆನ್ನಾಗಿ ಆಡ್ತಾ ಇದೆ ಅಕ್ಕಿ. ಅಕ್ಕಿಗಳಿಗೆಲ್ಲ ಕಡಲೆಕಾಳು ನೆನೆಸ್ಕೊಂಡಿದ್ದೀನಿ, ಕಡಲೆಕಾಳುಗಳು ಕೊಡಬೇಕು ಅಕ್ಕಿಗಳಿಗೆಲ್ಲ. ಓಕೆ, ಇನ್ನೂ ಚೆನ್ನಾಗಿ ಆಡ್ತಾ ಇದೆ, ಪರವಾಗಿಲ್ಲ, ನೋಡೋಣ ಎಷ್ಟೊತ್ತು ಆಡುತ್ತೆ ಅಂತ. ಓಕೆ ಆಡುತ್ತೆ, ನನ್ನ ಪ್ರಕಾರ ಇವತ್ತು ಒಂದು 12-15 ನಿಮಿಷ ಆಡೇ ಆಡುತ್ತೆ. ನೋಡೋಣ ಆಡ್ಬೋದು ಅಕ್ಕಿ. ನೆಕ್ಸ್ಟು ಲಾಂಗ್ ಬಿಡೋಕೆ ಲಾಂಗ್ ಬಿಡಬೇಕು, ನನಗೆ ಟೈಮೇ ಆಗ್ತಾಯಿಲ್ಲ ಹೋಗಿ ಲಾಂಗ್ ಬಿಡೋಕ್ಕೆ ವೀಡಿಯೋ ಮಾಡೋದಕ್ಕೆ. ಪಕ್ಕ ನಾನು ಮಾಡೇ ಮಾಡ್ತೀನಿ, ನಾಳೆ ಹಾಕಿ ಹಾಕ್ತೀನಿ ಆ ವೀಡಿಯೋ ಲಾಂಗ್ ಹೋಗಿ ಬಿಡೋದನ್ನ. ನಾನು ಬಿಡಬೇಕು ಅಂತ ಅಂದ್ಕೊಂಡೆ, ಆಗ್ತಾಯಿಲ್ಲ ಯಾಕೋ. ನಾಳೆ ಪಕ್ಕ ಬಿಡ್ತೀನಿ, ನಾಳೆ ಪಕ್ಕ ಈಚೆಗೆ ತೊಗೊಂಡೋಗಿ ಅಕ್ಕಿನ ಆರಿಸ್ಬಿಟ್ಟು ಬಂದೇ ಬರ್ತೀನಿ. ಆಗ ನೋಡೋಣ ಎಷ್ಟೊತ್ತು ಆಡುತ್ತೆ ಅಂತ ಆಗ ಗೊತ್ತಾಗುತ್ತೆ. ಇವತ್ತು ಬಿಟ್ಟಿದ್ದೀನಿ, 6 ಪರವಾಗಿಲ್ಲ, ನಾಳೆ ಬಿಟ್ಟೇ ಬಿಡ್ತೀನಿ ಅಕ್ಕಿನ. ಆಗ ಎಷ್ಟೊತ್ತು ಆಡುತ್ತೆ ಅಂತ ನಮಗೂ ಕ್ಲಿಯರ್ ಆಗುತ್ತೆ. ತುಂಬ ದೂರ ಬಿಟ್ಟರೆ ಅಕ್ಕಿ ಮನೆ ಹುಡ್ಕೋದಕ್ಕೆ ಹೈಟಾಗೆಲ್ಲ ಆರುತ್ತೆ. ಪಕ್ಕ ನಾಳೆ ಪಕ್ಕ ಬಿಡ್ತೀನಿ ಫ್ರೆಂಡ್ಸ್. ಈಗ ನೋಡಿ ಚೆನ್ನಾಗಿ ಆಡ್ತಿದೆ, 5 ನಿಮಿಷ ಆಗಿದೆ. ಪರವಾಗಿಲ್ಲ ಆಡ್ತಾ ಇರಲಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.